ಅಥಣಿ ತಾಲೂಕಿನ ಕೊಟ್ಟಲಗಿ ಗ್ರಾಮದಲ್ಲಿ ಯಮಸ್ವರೂಪಿ ಬೃಹತ್ ಗಾತ್ರದ ನೀರಿನ ಟ್ಯಾಂಕ್ ಈಗೋ ಆಗೋ ಬೀಳುವ ಹಂತಕ್ಕೆ ತಲುಪಿದೆ. 10ಕ್ಕೂ ಹೆಚ್ಚು ಕುಟುಂಬಗಳು ಜೀವ ಕೈಯಲ್ಲಿ ಹಿಡಿದು ಭಯದಲ್ಲಿ ವಾಸವಾಗಿದ್ದಾರೆ. ಗ್ರಾಮದಲ್ಲಿ 15 ವರ್ಷಗಳ ಕೆಳಗೆ ನಿರ್ಮಾಣವಾದ ಬೃಹತ್ ನೀರಿನ ಟ್ಯಾಂಕ್ ಈಗ ಶಿಥಿಲಾವಸ್ಥೆಗೆ ಬಂದರೂ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸದಿರುವುದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. ಶಿಥಿಲಾವಸ್ಥೆಯಲ್ಲಿರುವ ಅಕ್ಕಪಕ್ಕದ ನಿವಾಸಿಗಳು ಜೀವ ಭಯದಲ್ಲಿ ವಾಸ ಮಾಡುತ್ತಿದ್ದಾರೆ. ಹಲವಾರು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಏನೂ ಪ್ರಯೋಜನವಾಗಿಲ್ಲ. ಚಿಕ್ಕ ಚಿಕ್ಕ ಮಕ್ಕಳು ಅದರ ಕೆಳಗೆ ಆಟ ಆಡುತ್ತಾರೆ. ಏನಾದರೂ ಅನಾಹುತ ಆದರೆ ಯಾರು ಹೊಣೆ ಎಂದು ಗ್ರಾಮಸ್ಥೆ ಶಾಂತಾ ಬಡನ್ಗೌಡ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಈ ವಿಷಯಕ್ಕೆ ಸಂಬಂಧಿಸಿದಂತೆ ದೂರವಾಣಿ ಮೂಲಕ ಕುಡಿಯುವ ನೀರು ಹಾಗೂ ನೈರ್ಮಲ್ಯ ಇಲಾಖೆ ವೀರಣ್ಣ ವಾಲಿ ಅವರನ್ನು ಸಂಪರ್ಕಿಸಿದಾಗ ಗ್ರಾಮದ ತುಂಬೆಲ್ಲ ನೀರು ಸರಬರಾಜು ಮಾಡಲು ಇರುವುದು ಇದೊಂದೇ ಟ್ಯಾಂಕ್. ಅದನ್ನು ವಿಲೇವಾರಿ ಮಾಡಿದರೆ ಗ್ರಾಮಸ್ಥರಿಗೆ ನೀರಿನ ಅಭಾವ ಸೃಷ್ಟಿಯಾಗುವುದು ಖಂಡಿತ. ಹೊಸ ನೀರಿನ ಟ್ಯಾಂಕ್ ನಿರ್ಮಾಣಕ್ಕೆ ಈಗಾಗಲೇ ಸರ್ಕಾರಕ್ಕೆ ನಾವು ಮನವಿ ಸಲ್ಲಿಸಿದ್ದೇವೆ. ಸದ್ಯದ ಮಟ್ಟಿಗೆ ಯಾವುದೇ ತೊಂದರೆ ಇಲ್ಲ. ಪಂಚಾಯಿತಿ ಅಧಿಕಾರಿಗಳು ಸರಿಯಾಗಿ ನಿರ್ವಹಣೆ ಮಾಡಿ ಎಂದು ಸೂಚಿಸಿದ್ದೇನೆ ಎಂದು ಹೇಳಿದರು. ಒಟ್ಟಾರೆಯಾಗಿ ಗ್ರಾಮದ ಮಧ್ಯದಲ್ಲಿ ಇರುವ ಈ ಗಜ ಗಾತ್ರದ ನೀರಿನ ಟ್ಯಾಂಕ್ ಜನರಲ್ಲಿ ಭಯದ ವಾತಾವರಣ ನಿರ್ಮಿಸಿದೆ. ಆದಷ್ಟು ಬೇಗ ಅಧಿಕಾರಿಗಳು ಸೂಕ್ತ ಕ್ರಮಕ್ಕೆ ಮುಂದಾಗಬೇಕೆಂದು ಗ್ರಾಮಸ್ಥರು ಆಗ್ರಹಿಸುತ್ತಿದ್ದಾರೆ. ಅದು ಏನು ಮಾಡಿದ್ರಿಲ್ಲರಿ, ತೆಳುಣಿಕೆರಿಂದ ತೆಳ ಬಿತ್ತಂದ್ರೆ ರೀ ಮಳೆದು ಆಲಿ ಮ್ಯಾಲೆ ಹುಡುಗರು ಅಡ್ಡಾಡ್ತಾವೆ ತಿರುಗಾಡ್ತಾರೆ, ಅದ್ರ ಬಡ್ಡೆ ಟ್ಯಾಕ್ಟರ್ ಹಚ್ತಾರೆ ರೀ, ಮತ್ತು ಇಲ್ಲೇ ಗಾಡಿಗಳು ಹಚ್ತಾರೆ, ಹುಡುಗಿಯರು ಅಡ್ಡಾಡ್ತಾರೆ ರೀ, ಮತ್ತು ಬಿತ್ತಂದ್ರೆ ಅದು ಏನು ಮಾಡಿದ್ರಿ ಇದು? ಮಗ್ಲಾಗ ಏನು ಸರ್ಕಾರ ದವಾಖಾನೆ? ಹಾಂ, ಸರ್ಕಾರ ದವಾಖಾನೆ ಐತ್ರಿ ಮಗ್ಲಾಗ ರೀ. ಹಾಂ, ಇಲ್ಲಿ ಎಷ್ಟು ಸುತ್ತಮುತ್ತ ಎಷ್ಟು ಜನ ಅದಾರೆ? ಸುತ್ತಮುತ್ತ ಜನ ಅಂದ್ರೆ ರೀ ಒಂದು 7-8 ಮನೆ ಅದಾವೆ ರೀ. ಹಾಂ, ಇದು ಎಷ್ಟು ದಿನ ಆಗೈತ್ರಿ ಹಿಂಗಾಗಿ ರೀ? ಇದಾಗಿ 2-3 ವರ್ಷ ಆಗಬೇಕು ಸರ್. ಇದೇನು ಬಂದರು ಕೇರಲ ಯಾರು ಕೇರಲ ಮತ್ತು ತುಂಬಿ ತಂದ್ರೆ ರೀ, ರಾತ್ರಿ ಫುಲ್ ಹರ ತೆಳ ನೀರು ಹೊರಾಡ್ತೈತಿ. ನಾವು ಇಲ್ಲೇ ಇದ್ರ ಮ್ಯಾಲ ಬೀಳ್ತಾವ್ ನೀರು ರೀ. ಹ್ಮ್, ನಮ್ಮ ಮೇಲೆ ಇಲ್ಲೇ ಈಗ ಇದ್ರೊಳಗೆ ನೀರು ಈಗ ಚಾಲೂ ಐತ್ರಿ? ಹಾಂ, ಚಾಲೂ ಐತ್ರಿ ನೀರು ರೀ. ಈಗ ನೀರು ಐತ್ರಿ, ಮತ್ತೆ ಇದೇನು ತಮಗೆ ಏನೆಲ್ಲ ಆಯ್ತಲ್ಲ, ಇದೆಲ್ಲ ನೀರಿಂದ ರೀ, ಇದೆಲ್ಲ ಸಮುದ್ರ ರೀ, ಇದೆಲ್ಲ ಮತ್ತೆ ಬಿತ್ತಂದ್ರೆ ಅದು ಏನು ಮಾಡೋದು ರೀ? ಮತ್ತೆ ಬಿದ್ರೆ ಪೂರಾ ನಮ್ಮ ಮನೆ ಮೇಲೆ ಬೀಳ್ತೈತ್ರಿ. ಪಂಚಾಯತ್ ಅವ್ರಿಗೆ ಯಾರಿಗೆ ಹೇಳಿಲ್ರಿ? ಪಂಚಾಯತ್ ಅವ್ರು ಪಂಚರ ಎಲ್ಲ ಬಂದ್ಮಂದು ನೋಡೇ ಹೋಗ್ಯಾರ್ರಿ. ಅವ್ರು ಏನು ಮಾಡ್ಬೇಕ್ರಿ? ಬಂದವ್ರು ಬರ್ತಾರೆ, ಬರ್ಕೊಂಡು ಹೋಗ್ತಾರ, ಹೋಗ್ತಾರ ತಿಂದ ಹೇಳತ್ತಾರೆ ಅವರು. ಮತ್ತೆ ನೀರೇ ಫುಲ್ ತುಂಬ್ತಾರ್ರಿ ಅದನ್ನ ರೀ. ನಿಮ್ಮ ಹೆಸರು ರೀ? ಶಾಂತಾ ಬಡಗೋಡ್ರಿ.